ನಮಸ್ಕಾರ ಅಮೋಘ ನ್ಯೂಸ್ಗೆ ಸ್ವಾಗತ ನಾನು ಸ್ಮಿತಾ ಬಾಬು ತುಮಕೂರಿನಲ್ಲಿ ಜಿಲ್ಲಾ ಬಿಜೆಪಿ ವತಿಯಿಂದ ನಡೆದ ಜನಸೇವಕ ಸಮಾವೇಶದಲ್ಲಿ ನೂತನವಾಗಿ ಆಯ್ಕೆಯಾದ ಬಿಜೆಪಿ ಬೆಂಬಲಿತ ಗ್ರಾಮ ಪಂಚಾಯಿತಿ ಸದಸ್ಯರನ್ನು ಅಭಿನಂದಿಸಲಾಯಿತು ತುಮಕೂರಿನ ಸಿದ್ದಿವಿನಾಯಕ ಸಮುದಾಯ ಭವನದಲ್ಲಿ ಜಿಲ್ಲಾ ಬಿಜೆಪಿ ವತಿಯಿಂದ ಜನಸೇವಕ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು ರಾಜ್ಯದ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಉದ್ಘಾಟಿಸಿ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಗೆದ್ದವರಿಗೆ ಅಧಿಕಾರದ ಅಹಂ ನೆತ್ತಿಗೇರಬಾರದು ಪಕ್ಷದ ನಾಯಕರ ಜೊತೆ ಉತ್ತಮ ಬಾಂಧವ್ಯ ಹೊಂದಿ ಗ್ರಾಮದ ಅಭಿವೃದ್ಧಿಗೆ ಶ್ರಮಿಸಬೇಕೆಂದು ಕರೆ ನೀಡಿದರು ಮಧ್ಯಪ್ರದೇಶದ ಗ್ರಾಮ ಪಂಚಾಯಿತಿಯೊಂದರ ಅಧ್ಯಕ್ಷ 5 ವರ್ಷದಲ್ಲಿ ಉತ್ತಮವಾಗಿ ಕೆಲಸ ಮಾಡಿದ್ದನ್ನು ಗಮನಿಸಿದ ಪ್ರಧಾನಿರವರು ಆಕೆಯನ್ನು ನೇರವಾಗಿ ರಾಜ್ಯಸಭಾ ಸದಸ್ಯಯಾಗಿ ಮಾಡಿದ್ದು ಬಿಜೆಪಿಯಿಂದ ಮಾತ್ರ ಸಾಮಾನ್ಯ ಕಾರ್ಯಕರ್ತ ಉನ್ನತ ಸ್ಥಾನ ಪಡೆಯಲು ಸಾಧ್ಯ ಎಂದು ಲಕ್ಷ್ಮಣ ಸವದಿ ಅವರು ಹೇಳಿದರು ಕಾನೂನು ಚೌಕಟ್ಟಿನಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಕೆಲಸ ಮಾಡಬೇಕು ಕಾನೂನನ್ನ ಕೈಗೆತ್ತಿಕೊಳ್ಳುವ ಪ್ರಯತ್ನ ಮಾಡಬಾರದು ಎಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಅಶ್ವಥ್ ನಾರಾಯಣ್ ಹೇಳಿದರು ಜನರ ವಿಶ್ವಾಸ ಗಳಿಸಿ ಸರ್ಕಾರದಿಂದ ಆಗಬೇಕಾದ ಕಾರ್ಯಗಳನ್ನ ಮಾಡುವಂತೆ ಸಲಹೆ ನೀಡಿದರು ಪಂಚಾಯಿತಿ ಸದಸ್ಯರು ಸೇವಾ ಮನೋಭಾವವನ್ನ ಬೆಳೆಸಿಕೊಳ್ಳಬೇಕೆಂದು ತಿಳಿಸಿದರು ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಮಾತನಾಡಿ ಗ್ರಾಮ ಪಂಚಾಯಿತಿ ಸದಸ್ಯರು ಅಧಿಕಾರವನ್ನ ಸಮರ್ಪಕವಾಗಿ ಬಳಕೆ ಮಾಡಬೇಕೆಂದು ಕರೆ ನೀಡಿದರು ಮುಂದಿನ ಜನಾಂಗಕ್ಕೆ ಸಮಾಜ ಕಟ್ಟುವ ಪಕ್ಷವೆಂದರೆ ಅದು ಬಿಜೆಪಿಯಿಂದ ಮಾತ್ರ ಸಾಧ್ಯ ಎಂದರು ಸಮಾಜ ಕಲ್ಯಾಣ ಸಚಿವ ಶ್ರೀರಾಮನು ಜಿಲ್ಲಾ ಉಸ್ತುವಾರಿ ಸಚಿವ ಜೆಸಿ ಮಾಧುಸ್ವಾಮಿ ಸಂಸದರಾದ ಜಿಎಸ್ ಬಸವರಾಜು ಶಿವಕುಮಾರ್ ಉದಾಸಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಸುರೇಶ್ ಗೌಡ ಶಾಸಕರುಗಳಾದ ಬಿಸಿ ನಾಗೇಶ್ ಡಾಕ್ಟರ್ ರಾಜೇಶ್ ಗೌಡ ಜ್ಯೋತಿ ಗಣೇಶ್ ಮಸಾಲ ಜಯರಾಮ್ ಎಂಎನ್ಸಿಗಳಾದ ಚಿದಾನಂದ ಗೌಡ ವೈಎ ನಾರಾಯಣಸ್ವಾಮಿ ಮಾಜಿ ಸಚಿವ ಶಿವಣ್ಣ ಸೇರಿದಂತೆ ಅನೇಕ ಮುಖಂಡರು ಪಾಲ್ಗೊಂಡಿದ್ದರು ಇದೇ ಸಂದರ್ಭದಲ್ಲಿ ನೂತನವಾಗಿ ಆಯ್ಕೆಯಾದ ಬಿಜೆಪಿ ಬೆಂಬಲಿತ ಗ್ರಾಮ ಪಂಚಾಯಿತಿ ಸದಸ್ಯರನ್ನು ಅಭಿನಂದಿಸಲಾಯಿತು ಕುಣಿಗಲ್ನಲ್ಲಿ ಜೆಡಿಎಸ್ ಬೆಂಬಲಿತ ನೂತನ ಗ್ರಾಮ ಪಂಚಾಯಿತಿ ಸದಸ್ಯರನ್ನು ಅಭಿನಂದಿಸಲಾಯಿತು ಕುಣಿಗಲ್ ಪಟ್ಟಣದಲ್ಲಿ ತಾಲೂಕು ಜೆಡಿಎಸ್ ವತಿಯಿಂದ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಸ್ಪರ್ಧಿಸಿದ್ದ ಜೆಡಿಎಸ್ ಸ್ಪರ್ಧಾಳುಗಳಿಗೆ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ತಾಲೂಕು ಜೆಡಿಎಸ್ ಅಧ್ಯಕ್ಷ ಹರೀಶ್ ಯುವ ಮುಖಂಡ ಜಗದೀಶ್ ಪ್ರಮುಖರಾದ ಹರೀಶ್ ನಾಯಕ್ ಹೇಮರಾಜು ವರದರಾಜು ರಂಗಸ್ವಾಮಿ ಸುರೇಶ್ ಕೃಷ್ಣೇಗೌಡ ಇತರರು ಇದ್ದರು ಮಾಜಿ ಸಚಿವ ಜೆಡಿಎಸ್ ವರಿಷ್ಠ ಡಿ ನಾಗರಾಜಯ್ಯ ಕಾರ್ಯಕ್ರಮದಲ್ಲಿ ಮಾತನಾಡಿ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಕೈ ಶಾಸಕರು ಬಿಜೆಪಿ ಮುಖಂಡರು ಅಧಿಕಾರಿಗಳನ್ನು ದುರ್ಬಳಕೆ ಮಾಡಿಕೊಂಡು ಅಕ್ರಮ ಎಸಗಿ ಜೆಡಿಎಸ್ ಅಭ್ಯರ್ಥಿಗಳಿಗೆ ಅನ್ಯಾಯ ಮಾಡಿದ್ದಾರೆ ಇದೀಗ ಅತಂತ್ರ ಗ್ರಾಮ ಪಂಚಾಯಿತಿಗಳಲ್ಲಿ ಮೀಸಲಾತಿ ಅನುಕೂಲಕ್ಕೆ ತಕ್ಕಂತೆ ಮಾಡಿಕೊಳ್ಳಲು ಹೊರಟಿದ್ದಾರೆ ಅಧಿಕಾರಿಗಳು ಇವರ ತಾಳಕ್ಕೆ ತಕ್ಕಂತೆ ಅವೈಜ್ಞಾನಿಕ ಮೀಸಲಾತಿ ಮಾಡಿದ್ದಲ್ಲಿ ಅದನ್ನು ಖಂಡಿಸಿ ಹೈಕೋರ್ಟ್ ಮೆಟ್ಟಿಲು ಏರಬೇಕಾಗುತ್ತದೆ ಎಂದು ಎಚ್ಚರಿಸಿದರು ನಮ್ಮ ಇಷ್ಟು ದಿವಸದ ರಾಜಕಾರಣದ ಸುದೀರ್ಘ ರಾಜಕಾರಣದ ಸರ್ವಿಸ್ ಎಂದೂ ಇಂಥ ನಡವಳಿಕೆ ನಾನು ನೋಡಿರಲಿಲ್ಲ ತಹಸೀಲ್ದಾರಿಗೆ ಫೋನ್ ಮಾಡಿ ಏನ್ರಿ ಇದು ಅಂತ ಕೇಳಿದ್ರೆ ಅವರ ಅಸಹಾಯಕತೆ ಇದ್ರ ಒತ್ತಡ ಏನು ನಾನು ಎಂಎಲ್ಎ ನಿಗಳ ಮಾಡಬೇಕು ಅನ್ನೋದು ನಮ್ಮ ಸರ್ಕಾರ ಬಿಜೆಪಿ ಸರ್ಕಾರ ನಾನಿಲ್ಲ ಅಲ್ಲಿ ಹೇಳಿದ್ದೀನಿ ನಾನು ಮಾಡಲಿಲ್ಲ ನೀನು ಅಲ್ಲಿಗೆ ಕಳಿಸ್ತೀನಿ ಅವ್ರು ಅದಗಾರ ಕಳಿಸಿ ಇದಗಾರ ಕಳಿಸ್ಕೊಳ್ಳಿ
मार्गदर्शन को चिक्कबळ्ळापुर मीटर बड़ी दंधे बलिया अर्चकन सविगे न्याय जिला ब्राह्मण संघ मुखंड जिला मुंदे प्रतिभा मीटर बड़ी दंधे कड़वाण इतचे मीटर बड़ी दंधे बलिया अर्चकन सविगे न्याय दरकसी चिक्कबळ्ळापुर ब्राह्मण संघ जिला मुंदे प्रतिभा इतचे मीटर बड़ी दंधेकोर उपटल बेसत चिक्कबळ्ळापुर तालूकु नंदी होबळिय सुल्तानपेटे अर्चकन वृत्तिया जीवन सवि राघवेंद्र इत वर्ष इवर डेथ नोट बरे आत्महत्य शरण हिन्दे सविगे न्याय दरकसी जिला मुंबग ब्राह्मण संघ वत प्रतिभा उप विभागाधिकारी मन सवर मन अर्चक राघवेंद्रवर के वैयक्तिक कारण साल तक दुरुपयोग साल हेच्चिन हण बड्डी रूप दल्ली केळिदल्लदे अवाच्य शब्दगळिंद निंदिसि प्राण बेदरिके हाकि किरुकुळ कोट्टिद्दारे उपटळ ताळलारदे सामाजिक जालतानगळ मूलक तम्म नोवन्न हंचिकोंडु मनेयल्लिये नेणिगे शरणागिद्दारे ನನ್ನ ಸಾಲ ಮಾಡಿರೋದು ಬ್ಯಾಂಕ್ನಲ್ಲಿ ಅಂತ ಇಂತ ಕಡೆ ಮಾಡಿದ್ದೆ ಗುರುಮೂರ್ತಿ ಸುಲ್ತಾನ್ ಪೇಟೆಯಲ್ಲಿ ಇವನತ್ರ ನಾನು 2011 ಇಸವಿಯಿಂದ ಚೀಟಿಗಳನ್ನು ಹಾಕಿಕೊಂಡು ಬಂದಿದ್ದೆ ಕೆಲವು ಆವತ್ತಿನಿಂದ ಇವತ್ತಿನವರೆಗೂ ಚೆಕ್ಗಳನ್ನು ಕೊಟ್ಟಿದ್ದೀನಿ ಅವನು ಒಂದು 5 ಲಕ್ಷದ್ದು 2 ಲಕ್ಷದ್ದು ಈ ಥರ ಚೀಟಿ ನಡೆಸ್ತಾ ಇದ್ದ ಒಂದೊಂದು ಚೀಟಿಗೆ 2 ಚೆಕ್ಕು 3 ಚೆಕ್ಕು ಈ ಥರ ಕೇಳ್ತಾ ಇದ್ದ ಆನ್ ಡಿಮ್ಯಾಂಡ್ ಪೇಪರ್ಗೂ ಕೂಡ ಸೈನ್ ಹಾಕ್ಸ್ಕೊಂಡಿದ್ದ ನನ್ನ ಚೆಕ್ಕು ಸಾಲಲ್ಲ ಅಂತೇಳಿ ನಮ್ಮ ತಾಯಿ ಚೆಕ್ಕನ್ನು ನಾನೇ ಕದ್ದುಕೊಂಡು ಹೋಗಿ ಕೊಟ್ಟಿದ್ದೀನಿ ಆ ಚೆಕ್ಗೆ ನಮ್ಮ ತಾಯಿ ಸೈನ್ ಮಾಡಿಲ್ಲ ನಾನೇ ಮಾಡಿದ್ದೀನಿ ಯಾಕೆ ಅಂದ್ರೆ ನಮ್ಮ ತಾಯಿಗೆ ಗೊತ್ತಿಲ್ಲದಿರೆ ನಾನು ಮಾಡಿದ್ದೀನಿ ಸ್ವಾಮಿ ಯಾಕೆ ಈ ನಿಜ ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ಮ ನ್ಯಾಯಸ್ಥಾನದಲ್ಲಿ ಯಾವುದಾದರೂ ನ್ಯಾಯ ಇದ್ದರೆ ಆ ನ್ಯಾಯಕ್ಕೆ ನಾನು ಹೇಳಿರೋ ಸತ್ಯ ಇದ್ದರೆ ತಲೆ ಬಗ್ಸಿ ಕೇಳ್ಕಂತೀನಿ ಸ್ವಾಮಿ ಆ ಗುರುಮೂರ್ತಿ ನಂದಿಯಲ್ಲಿ ವೈ ಮಂಜುನಾಥ ಅಂದರೆ ಅವ್ರಿಗೆ ಅಡ್ಡೆಸರು JCP ಮಂಜಣ್ಣ ಅಂತ ಕರೀತಾರೆ ಇನ್ನ ಒಂದು ಎರ್ರಮ್ಮನವರು ಮಂಜಣ್ಣ ಅಂತಲೂ ಕರೀತಾರೆ ಆತನು PLD ಬ್ಯಾಂಕ್ ಇದರಲ್ಲಿ ಅವರ ತಾಯಿ ಅಕ್ಕಲಮ್ಮನನ್ನು ಗೆಲ್ಲಿಸಿದ್ದ ಆವತ್ತಿನ ಹೆಸರು JCP ಮಂಜಣ್ಣ ಅಂತ ಊರಿನಲ್ಲಿ ಒಂದು ಹೆಸರು ನಂದಿಯಲ್ಲಿ ಅವರು ಸಹ ನನ್ನ ಹತ್ರ ನಾನು ಅವ್ರ ಹತ್ರ 1 ಲಕ್ಷ ರೂಪಾಯಿ ತಗೊಂಡಿದ್ದೆ ಚೆಕ್ಗಳು ಒಂದು 4 ಚೆಕ್ ತಗೊಂಡಿದ್ರು ಅವರು ಅದನ್ನು ಇವಾಗ 50 ಲಕ್ಷ ಕೊಡಬೇಕು ನನ್ನ ಫೋನ್ನಲ್ಲಿ ರೆಕಾರ್ಡ್ ಇದೆ ಅದಿದೆ ಇದಿದೆ ಅಂತ ಹೇಳ್ತಾರೆ ಯಾರು JCP ಮಂಜಣ್ಣ ಗುರುಮೂರ್ತಿ 80 ಲಕ್ಷ ಕೊಡಬೇಕು ನನಗೆ ಅಂತ ಹೇಳ್ತೀನಿ ಅಜೇಂದ್ರ ಬಾಬು ನನಗೆ 20-25 ಲಕ್ಷ ಬರಬೇಕು ಅಂತ ಅಜೇಂದ್ರ ಬಾಬು ಹೇಳ್ತೀನಿ ಆಮೇಲೆ ಲೆಕ್ಚರರ್ ರಾಮಚಂದ್ರನು ಅವನ ಮೀಟರ್ ಬಡ್ಡಿ ಅಜೇಂದ್ರ ಬಾಬು ಮೀಟರ್ ಬಡ್ಡಿ ಅಂದರೆ SLN ಫೈನಾನ್ಸು ಈಗ ಹೊಸ್ದಾಗಿ ಪೆಟ್ರೋಲ್ ಬಂಕ್ ಎಲ್ಲ ಮಾಡ್ತಾ ಇದ್ದಾನೆ ಇವರೆಲ್ಲ ಆದಮೇಲೆ ಇವರು ಬೀಟ್ ಮುನ್ರಾಜ ಅಂತೇಳಿ ಅವನು ಅಷ್ಟೇ ಇವರೆಲ್ಲ ಒಂದು ಗ್ಯಾಂಗ್ ಸ್ವಾಮಿ ಬೀಟ್ ಮುನ್ರಾಜ ಅಂದರೆ ಅವನು NM ಮುನ್ರಾಜ ಅಂತ ಅವನ ಹೆಸರು ಬಲ್ಜಿಗರು ಅವರ ಅಪ್ಪನ ಹೆಸರು ಮುನಿಯಪ್ಪ ಬೀಟ್ ಅನ್ನೋದು ಅಡ್ಡೆ ಹೆಸರು ಬೀಟ್ ಮುನ್ರಾಜನು ಗುರುಮೂರ್ತಿ JCP ಮಂಜುನು ಆಮೇಲೆ ಲೆಕ್ಚರರ್ ರಾಮಚಂದ್ರನು ಅವನು ಮೀಟರ್ ಬಡ್ಡಿಯವನು ಗುರುಮೂರ್ತಿ ಇನ್ನು ಆಗೋ ಅವನ ಹೆಸರು ಹೇಳೋಕ್ಕೆ ಭಯ ಆಗುತ್ತೆ ಹೇಳ್ಬಿಡ್ತೀನಿ ಹೇಗಿದ್ರು ನನ್ನ ಪ್ರಾಣ ಇಲ್ವಲ್ಲ ನೆರಿಯಣ್ಣ ಅಂತ ಅವನ ಹೆಸರು NJ ನರೇಂದ್ರ ಬಾಬು ಸನ್ ಆಫ್ ಜಯಚಂದ್ರಪ್ಪ ಅವನು ಹೇಳ್ತಾನೆ ನನ್ನನ್ನು ಕತ್ತರಿಸಾಕ್ತಾನಂತೆ ಇಷ್ಟು ಜನ ಬಂದರೂ ಸರಿನಂತೆ ಸ್ವಾಮಿ ಇಷ್ಟು ಜನಗಳೆಲ್ಲ ಸೇರಿ ನನಗೆ ಕೊಡಬಾರ್ದು ಹಿಂಸೆ ಕೊಟ್ಟು ನಾನು 1 ಕೋಟಿ ರೂಪಾಯಿ 2 ಕೋಟಿ ರೂಪಾಯಿ ಕೊಡು ಅಂತಾರೆ ಸ್ವಾಮಿ
ಗಸ್ವಾಮಿ ಫ್ಯಾನು ಇಲ್ಲೇ ಇದೆ, ಗಸ್ವಾಮಿ ಪಂಚೆ ಅಲ್ಲಿಟ್ಟಿದ್ದೀನಿ ಸ್ವಾಮಿ, ಸ್ವಾಮಿ ಆ ಪಂಚೆನ ಉರಿ ಹಾಕೊಂಡು ನನ್ನ ಪ್ರಾಣ ಬಿಡ್ತಾ ಇದ್ದೆ. ಈ ಬಗ್ಗೆ ನಂದಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಪೊಲೀಸರು ಸಹ ಸೂಕ್ತ ತನಿಖೆ ನಡೆಸುತ್ತಿದ್ದಾರೆ. ತಾವು ದಯವಿಟ್ಟು ಇಂತಹ ದಂಧೆ ನಡೆಸುತ್ತಿರುವವರ ವಿರುದ್ಧ ಆದಷ್ಟು ಬೇಗ ಕ್ರಮ ಕೈಗೊಂಡು ಆರೋಪಿಗಳನ್ನ ಬಂಧಿಸಿ ನೊಂದ ಕುಟುಂಬಕ್ಕೆ ನ್ಯಾಯ ದೊರಕಿಸಿ ಕೊಡಬೇಕಾಗಿ ಮನವಿ ಮಾಡಿದ್ದೇವೆ. ಯಾರಿಗೂ ಅವನ ಅಕ್ಷತ ಏಜೆನ್ಸಿನಲ್ಲಿ ಕೆಲಸ ಮಾಡ್ತಾ ಇದ್ದ, ಅವನು ಇದು ಜನರ ಹತ್ರ ದುಡ್ಡು ಕಟ್ಸಿದ್ದ, ಸುಮಾರು 60-70 ಲಕ್ಷದ ವರ್ಷವರೆಗೂ ಬಿಸ್ನೆಸ್ ಕೊಟ್ಟಿದ್ದ. ಅವನು ಸಾಲ ತೀರ್ಸಕ್ಕಾಗದೆ ಅವನ್ನೆಲ್ಲ ದುಡ್ಡೆಲ್ಲ ಎತ್ಕೊಂಡು ಹೋದ್ಮೇಲೆ ಆ ಜನಗಳೆಲ್ಲ ಬಂದು ತುಂಬ ಹಿಂಸೆ ಕೊಡ್ತಾ ಇದ್ರು, ನನ್ನ ದುಡ್ಡು ಕೊಡು, ನಾನು ನಿನ್ನ ನೋಡಲ್ವಾ ಕಟ್ಟಿದ್ದು ಅಂತ ಇದ್ರು. ಅವಾಗ ಅವನೇನು ಮಾಡ್ದ ಅಂತಂದರೆ ಆ ಹಿಂಸೆ ತರಲಾರ್ದೆ ನಮಗೂ ಹೇಳ್ತಾ ಇದ್ದಮ್ಮ ಈ ಥರ ಐತೆ ನನ್ನ ಪರಿಸ್ಥಿತಿ ಅಂತ. ನಮ್ಮ ಯಜಮಾನ್ರು ಒಂದು ಅರ್ಧ ಎಕರೆ ಜಮೀನು ಮಾರಿಬಿಟ್ಟು 20 ಲಕ್ಷ ಬಂತು, ಅದು ಕೊಟ್ಬಿಟ್ರು. ಅವ್ರು ಸಾಲ ತೀರಲಿಲ್ಲ, ತುಂಬ ಹಿಂಸೆ ಇಟ್ಟದ್ರಿಂದ ನಮ್ಗೆ ಯಾರಿಗೂ ಹೇಳ್ದೆ 8 ಲಕ್ಷ ರೂಪಾಯಿ ಅವ್ರ ಹತ್ರ ಸಾಲ ಮಾಡಿದ್ದಂತೆ ಸರ್. ಮತ್ತು ಅವರು ಈಗ ಎಲ್ಲ ಲೆಕ್ಕ ಹಾಕಿ 2 ಕೋಟಿ ರೂಪಾಯಿವರೆಗೂ ನಾವು ಕೊಡ್ಬೇಕು ನೀನು ಅಂತಂದ್ಬಿಟ್ಟು ತುಂಬ ಕಿರುಕುಳ ಕೊಟ್ರಂತೆ. ಒಬ್ಬ ಹೇಳ್ತಾನಂತೆ ನೀನು ಮರ್ಡರ್ ಮಾಡ್ಬಿಟ್ಟು ಪಿಚ್ಚೆಗಳು ಮಾಡಿಬಿಟ್ಟು ಕಾಗೆ ನದಿಗಳಿಗೆ ಹಾಕ್ತೀನಿ ಅಂತೆಲ್ಲ ಹೇಳಿ ಭಯ ಇಡ್ಸಿದ್ದಕ್ಕೋಸ್ಕರ ನಮ್ಗೆ ಯಾರಿಗೂ ಏನು ಹೇಳ್ದೆ. ನಾನು ಸ್ವಲ್ಪ ಆರೋಗ್ಯ ಸರಿ ಇಲ್ಲ, ಆದ್ದರಿಂದ ನಾನು ಸುಮ್ಮನೆ ನೋವು ಪಡ್ತೀನಿ ಅಂತಂದ್ಬಿಟ್ಟು ಯಾರಿಗೂ ಹೇಳ್ದೆ ಇದು ಮಾಡ್ಕೊಂಡ್ಬಿಟ್ಟಿದ್ದೇನೆ ಸರ್. ಏನೇ ಆದರೂ ಕೂಡ ಇಂಥವ್ರನ್ನೆಲ್ಲ ಇದು ಮಾಡಿಬಿಟ್ಟು ಅವ್ರಿಗೆ ಏನು ಕಠಿಣ ಶಿಕ್ಷೆ ಕೊಡಬೇಕು, ಅವ್ರಿಗೆ ಯಾವ ಶಿಕ್ಷೆ ಕೊಟ್ಟರು ಕೂಡ ಕಡಿಮೆನೇ ಸರ್. ಅದಕ್ಕೋಸ್ಕರ ನಾವು ನಂದಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವರು FIR ಎಲ್ಲ ಮಾಡಿದ್ದಾರೆ, ಅವ್ರು ಮಾಡೋ ಕೆಲಸ ಅವ್ರು ಮಾಡಿದ್ದಾರೆ ಸರ್. ಇವನು ಎಲ್ಲೇ ಇದ್ರೂ ಕೂಡ ಅವ್ನು ಹಿಡಿದು ಅವ್ರಿಗೆ ಶಿಕ್ಷೆ ಕೊಡಬೇಕು ಅಂತ ನಾನು ಎಲ್ಲರನ್ನು ಮನವಿ ಮಾಡ್ಕೊತಾ ಇದ್ದೀನಿ ಸರ್. ಮಾತ್ರ ನಾವು ವಿಪ್ರ ಬ್ರಾಹ್ಮಣ ಸಮುದಾಯದವರು ಸರ್ವೇ ಜನ ಸುಖಿನೋ ಭವಂತು ಎಂದು ಆಶಿಸುವವರು. ಆದ್ದರಿಂದ ಈ ರೀತಿಯ ತೊಂದರೆ ಮುಂದೆ ಯಾವ ಜನಾಂಗಕ್ಕೂ ಆಗದೇ ಇರದ ಹಾಗೆ ತಾವು ಕ್ರಮ ಜರುಗಿಸಬೇಕು ಎಂದು ತಿಳಿಸಿದ್ದಾರೆ. ಎನ್ ಸತೀಶ್, ಅಮೋಗ ನ್ಯೂಸ್, ಚಿಕ್ಕಬಳ್ಳಾಪುರ. ಕೋಲಾರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗಾಗಿ 22ನೇ ವಾರ್ಡಿನಲ್ಲಿ ಕೊಳವೆ ಬಾವಿ ಕೊರೆಯಲು ಚಾಲನೆ ನೀಡಲಾಯಿತು. ಕೋಲಾರ ನಗರದಲ್ಲಿ ನೀರಿನ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ಸಂದರ್ಭದಲ್ಲಿ ವಾರ್ಡ್ ನಂಬರ್ 22ರಲ್ಲಿ ತಮ್ಮ ಅವಿರತ ಪ್ರಯತ್ನದಿಂದ ತಮ್ಮ ವಾರ್ಡಿನ ನಾಗರಿಕರ ನೀರಿನ ಸಮಸ್ಯೆ ನಿವಾರಣೆಗೆ ಕೊಳವೆ ಬಾವಿ ಕೊರೆಯಲು ಚಾಲನೆ ನೀಡಲಾಯಿತು ಎಂದು ನಗರಸಭೆ ಸದಸ್ಯರಾದ ಶ್ರೀಮತಿ ಶಮತಾ ಶರವರು ತಿಳಿಸಿದರು. ಇಂದು ತಮ್ಮ ವಾರ್ಡಿನ ವ್ಯಾಪ್ತಿಗೆ ಬರುವ ಕುವೆಂಪು ಪಾರ್ಕ್ ಬಳಿ ನೂತನವಾಗಿ ಕೊಳವೆ ಬಾವಿಯನ್ನ ಚಾಲನೆ ನೀಡಿ ಮಾತನಾಡಿದರು. ತಮ್ಮ ವಾರ್ಡಿನ ನಾಗರಿಕರು ತಮ್ಮ ಮೇಲೆ ಇಟ್ಟಿರುವ ನಂಬಿಕೆ ಉಳಿಸಿಕೊಳ್ಳಬೇಕು ಎಂಬ ನಿಟ್ಟಿನಲ್ಲಿ ಅವರಿಗೆ ಅಗತ್ಯವಾದ ಮೂಲಭೂತ ಸೌಲಭ್ಯಗಳನ್ನು ನಾನು 27ನೇ ವಾರ್ಡ್ನಿಂದ ನಾನು ಈ ಕಿತ ಎತ್ಕೊಂಡು ಬಂದಿದ್ದೀನಿ JDS ಪಾರ್ಟಿಯಿಂದ. ಇಲ್ಲಿ 35 ವಾರ್ಡ್ದಲ್ಲಿನೂ ಫಸ್ಟು ಬೋರು ನಮ್ಮ ವಾರ್ಡ್ದಲ್ಲಿ ನಮ್ಮ ಪ್ರೆಸಿಡೆಂಟು ಶ್ವೇತಾ ಶಬರಿ ಅವರು, ನಮ್ಮ ವೈಸ್ ಪ್ರೆಸಿಡೆಂಟ್ ಪ್ರಮೀಣ್ ಗೌಡ ಅವರು, ನಮ್ಮ ಸಾಯಿ ಸಮಿತಿ ಅಧ್ಯಕ್ಷ ನಮ್ಮ ಮಂಜುನಾಥ್ ಅಣ್ಣ ಅವರು, ನಮ್ಮ ಕಮಿಷನರ್ ಸಾಹೇಬರು, ನಾವು ಗೆದ್ದು ಬಂದಿದ್ದರಿಂದ ಅವಾಗಿಂದನು ಏನೋ ಒಂದು ನಮ್ಮಿಂದ ಒಂದು ಒಳ್ಳೆ ಕೆಲಸ ಮಾಡಬೇಕಂತಾನೆ ನಾವು ಪ್ರತಿ ಒಂದು ದಿವಸನು ಬೆಳಗ್ಗೆ 5 ಗಂಟೆಗೆ ಹೋಗಿ ನಮ್ಮ ಕಮಿಷನರ್ ಸಾಹೇಬ್ರ ಚೇಂಬರ್ದಲ್ಲಿ ನಾನು ಕೂತ್ಕೊಳ್ತಾ ಇದ್ದೆ. ಸರ್, ನಮ್ಮ ವಾರ್ಡ್ನಲ್ಲಿ ನೀರು ತೊಂದರೆ ಇದೆ, ಏನಾನ ನಮಗೆ ನೀರು ಸವಲತ್ತು ಮಾಡಿಕೊಡಿ ಅಂತ. ಇಲ್ಲ ಸರ್, ನಾವು ಏನಾನ ಒಂದು ಒಳ್ಳೆ ಮಾಡೋಣ ಅಂತೇಳಿ ಅವರು ಕಮಿಷನರ್ ಸಾಹೇಬ್ರು ಹೇಳ್ಕೊಂಡು ಬರ್ತಾಯಿದ್ರು. ಇವಾಗ 35 ವಾರ್ಡ್ನಲ್ಲಿನೂ ಶ್ಯಾಂಕ್ಷನ್ ಆಗಿದೆ ಬೋರು, ಅದರಲ್ಲಿ ಫಸ್ಟು ನಮ್ಮ ವಾರ್ಡ್ದಲ್ಲಿ ದೇವ್ರ ಹೆಸರು ಹೇಳಿ ನೀವು ಹಾಕಿ ಸರ್, ಫಸ್ಟ್ ನಿಮ್ಮ ವಾರ್ಡ್ಗೆ ಬೋರು ಪೈಂಟ್ ಚಿಕ್ಕಿ ತೋರಿಸಿ ಹಾಕಿ ಅಂತ ಹೇಳಿದ್ರು. ಅದರಿಗೆ ನಿನ್ನೆ ಕರ್ಕೊಂಡು ಬಂದು ಪೈಂಟ್ ತೋರಿಸಿದೆ, ದೇವರು ಇಲ್ಲಿ ಪೈಂಟ್ ತೋರಿಸಿದೆ. ಕೊಳವೆ ಬಾವಿಗೆ ಚಾಲನೆ ನೀಡಿ ಮಾತನಾಡಿದ ನಗರಸಭಾ ಸ್ಥಾಯಿ ಸಮಿತಿ ಅಧ್ಯಕ್ಷ ವಿ ಮಂಜುನಾಥ್, ನಗರಸಭೆ ಆಯುಕ್ತ ಶ್ರೀಕಾಂತ್ ರವರು ನಗರಸಭೆ ವ್ಯಾಪ್ತಿಯಲ್ಲಿ ಬರುವ ಎಲ್ಲ 35 ವಾರ್ಡ್ಗಳ ನೀರಿನ ಸಮಸ್ಯೆ ನಿವಾರಣೆಗೆ ಬೋರ್ವೆಲ್ ಮಂಜೂರು ಮಾಡಲಾಗಿದೆ. ಯಾವುದೇ ವಾರ್ಡಿನಲ್ಲೂ ನೀರಿನ ಸಮಸ್ಯೆ ಬರಬಾರದು ಎಂಬ ನಿಟ್ಟಿನಲ್ಲಿ ತಾವು ಸದಾ ಕಾರ್ಯೋನ್ಮುಖರಾಗುವುದಾಗಿ ತಿಳಿಸಿದರು. ಏನಿವತ್ತು ಕೋಲಾರ ಜಿಲ್ಲೆಯಲ್ಲಿ KC ವ್ಯಾಲ್ಯೂ ಕೆರೆಗಳೆಲ್ಲ ತುಂಬಿದೆ, ಆದರೆ ಇಲ್ಲಿ ಕುಡಿಯೋ ನೀರಿನ ಸಮಸ್ಯೆ ತುಂಬ ಇದೆ. ಕುಡಿಯೋ ನೀರಿಗೆ ಯಾವುದೂ ಸೋರ್ಸ್ ಇಲ್ಲ. ಹಾಗಾಗಿ ಈಗ ಏನು 15 ಫೈನಾನ್ಸಲ್ಲಿ ವಾರ್ಡ್ಗೊಂದು ಬೋರ್ವೆಲ್ ಕೊರಿಬೇಕು ಅಂತೇಳಿ ಎಲ್ಲ ವಾರ್ಡ್ಗೂ ಇದು ಆಗಿದೆ. ಈಗ ಎಲ್ಲ ಮೊದಲನೇದಾಗಿ ರಫೀಕ್ ವಾರ್ಡ್ಗೆ ಇವತ್ತು ಪಾಯಿಂಟ್ ಚೆಕ್ ಮಾಡಿ ಇಲ್ಲಿ ಈ ಪಾಯಿಂಟ್ ಇವತ್ತು ಬೋರಿಂಗ್ ರನ್ನಿಂಗ್ ಇದೆ. ಈಗ ಎಲ್ಲ ಏನು ಇವತ್ತಿಂದು 35 ವಾರ್ಡಲ್ಲಿ ಇದೇ ರೀತಿ ಬೋರ್ವೆಲ್ ಓಡಿ ಇವತ್ತು KC ವ್ಯಾಲಿ ನೀರು ಎಲ್ಲ ಕೆರೆಗಳು ತುಂಬಿದೆ. ಹಾಗಾಗಿ ಬೋರ್ವೆಲ್ಗಳು ಹಾಕಿದರೆ ನೀರು ಸಿಗುತ್ತೆ ಅಂತೇಳಿ ಒಂದು ಜಿಲ್ಲಾಧಿಕಾರಿಗಳು ಎಲ್ಲ ಇದು ಮಾಡಿ ಟ್ಯಾಂಕರ್ಗಳು ಓಡ್ತಾ ಇತ್ತು, ಆ ಟ್ಯಾಂಕರ್ಗಳು ಸ್ಟಾಪ್ ಮಾಡಿ ಇಲ್ಲ ಬೋರ್ವೆಲ್ ಮುಖಾಂತರ ಕೊಡೋಣ, ಪೈಪ್ ಮುಖಾಂತರ ನೀರು ಕೊಡೋಣ, ಸೇವ್ ಆಗುತ್ತೆ, ಇದು ಟ್ಯಾಂಕರ್ಗಳು ತಾತ್ಕಾಲಿಕ,
ಈಗೇನು ಮನೆ ಮನೆ ನೀರು ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ ಅಂತೇಳಿ ಜಿಲ್ಲಾಧಿಕಾರಿಗಳು ಎಲ್ಲ ಡಿಸ್ಕಸ್ ಮಾಡಿ ಆಯುಕ್ತರು ಅಧ್ಯಕ್ಷರು ಎಲ್ಲ ಡಿಸ್ಕಸ್ ಮಾಡಿ ವಾರ್ಡ್ಗೊಂದು ಬೋರ್ ಹಾಕಿ ಮನೆ ಮನೆ ನೀರು ಕೊಡೋಣ ಅಂತೇಳಿ ಚಾಲನೆ ಮಾಡಿದ್ದೀರಿ. ಈ ರಫೀಕ್ ವಾರ್ಡಲ್ಲಿ ಮೊದಲನೇದಾಗಿ ಬೋರ್ ಆಗ್ತಾ ಇದ್ದೀರಿ, ನೀರು ಸಿಗಲಿ ಅಂತೇಳಿ ನಾನು ಧನ್ಯವಾದಗಳು ಹೇಳ್ತೀನಿ. ಜೈ ಹಿಂದ್ ಜೈ ಕರ್ನಾಟಕ. ಇನ್ನು ಈ ಸಂದರ್ಭದಲ್ಲಿ ಮುಖಂಡರಾದ ರಫಿ, ಎನ್ವಿ ಸುಧಾಕರ್ ಹಾಗೂ ವಾರ್ಡಿನ ನಾಗರಿಕರು ಹಾಜರಿದ್ದರು. ಶಿಡ್ಲಘಟ್ಟದಲ್ಲಿ ವಕೀಲ ಮಂಜುನಾಥ್ ಮೇಲೆ ದಾಖಲಿಸಿರುವ ಸುಳ್ಳು ಕೇಸನ್ನು ಕೂಡಲೇ ವಜಾಗೊಳಿಸುವಂತೆ ಆಗ್ರಹಿಸಿ ವಕೀಲರು ನ್ಯಾಯಾಲಯದ ಕಲಾಪದಿಂದ ಹೊರಗುಳಿದು ಪ್ರತಿಭಟಿಸಿದರು. ಶಿಡ್ಲಘಟ್ಟ ಜಿಲ್ಲೆಯ ಗುಡಿಬಂಡೆ ನ್ಯಾಯಾಲಯದಲ್ಲಿ ವಕೀಲರಾಗಿ ಕಾರ್ಯನಿರ್ವಹಿಸುತ್ತಿರುವ ಕೆಆರ್ ಮಂಜುನಾಥರ ಮೇಲೆ ದಾಖಲು ಮಾಡಿರುವ ಸುಳ್ಳು ಪ್ರಕರಣವನ್ನು ಕೂಡಲೇ ವಜಾಗೊಳಿಸುವಂತೆ ಒತ್ತಾಯಿಸಿ ನಗರದಲ್ಲಿ ವಕೀಲರು ನ್ಯಾಯಾಲಯದ ಕಲಾಪದಿಂದ ಹೊರಗುಳಿದು ಪ್ರತಿಭಟನೆ ನಡೆಸಿದರು. ಕಳೆದ ಜನವರಿ 7ರಂದು ಗುಡಿಬಂಡೆಯ ವಕೀಲ ಕೆಆರ್ ಮಂಜುನಾಥ್ ಕಲಾಪಕ್ಕೆ ಹೋಗುವ ಸಮಯದಲ್ಲಿ ರಸ್ತೆಗೆ ಅಡ್ಡಲಾಗಿ ಪ್ರತಿಭಟನೆ ನಡೆಸುತ್ತಿದ್ದ ಕಾಂಗ್ರೆಸ್ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅಭಿಮಾನಿಗಳಿಗೆ ನ್ಯಾಯಾಲಯಕ್ಕೆ ಹೋಗಲು ದಾರಿ ಬಿಡಿ ಎಂದಾಗ ಪ್ರತಿಭಟನಾಕಾರರು ಹಾಗೂ ವಕೀಲರ ನಡುವೆ ಮಾತಿನ ಚಕಮಕಿ ನಡೆದು ಪ್ರತಿಭಟನಾಕಾರರು ವಕೀಲರ ಮೇಲೆ ಹಲ್ಲೆ ನಡೆಸಿದ್ದು ಈ ಸಂಬಂಧ ವಕೀಲ ಕೆಆರ್ ಮಂಜುನಾಥ್ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದರು. ಪೊಲೀಸರು ರಾಜಕೀಯ ಒತ್ತಡದಿಂದ ದೂರುದಾರರಾದ ವಕೀಲ್ ಕೆಆರ್ ಮಂಜುನಾಥ್ ವಿರುದ್ಧವೇ ಸುಳ್ಳು ದೂರು ದಾಖಲಿಸಿರುತ್ತಾರೆ. ಕೂಡಲೇ ವಕೀಲ್ ಕೆಆರ್ ಮಂಜುನಾಥ್ ವಿರುದ್ಧ ದಾಖಲಿಸಿರುವ ಸುಳ್ಳು ದೂರನ್ನ ವಜಾಗೊಳಿಸುವಂತೆ ಸಂಬಂಧಪಟ್ಟ ತನಿಖಾಧಿಕಾರಿಗಳಿಗೆ ನಿರ್ದೇಶನ ನೀಡುವಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಸಲ್ಲಿಸಿರುವುದಾಗಿ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ಗೌಡ ತಿಳಿಸಿದರು. ನಡೆದಂತ ದೌರ್ಜನ್ಯವನ್ನು ಖಂಡಿಸಿ ಇವತ್ತು ನಾವು ಕಾರ್ಯಕಲಾಪಗಳಿಂದ ಹೊರಗುಳಿದು ಏನು ಪೊಲೀಸರು ಆಡಳಿತದ ಒತ್ತಡಕ್ಕೆ ರಾಜಕಾರಣದ ಒತ್ತಡಕ್ಕೆ ಒಳಗಾಗಿ ಏನು ವಾಸ್ತವ ಇತ್ತು ಅದನ್ನು ತಿರುಚಿ ವಕೀಲರ ಮೇಲೆ ನಡೆದಂಥ ದೌರ್ಜನ್ಯದ ವಿರುದ್ಧವಾಗಿ ಅವರು ಕೊಟ್ಟ ದೂರನ್ನ ಪರಿಗಣಿಸದೆ ಆ ರಾಜಕಾರಣಕ್ಕೆ ರಾಜಕೀಯಕ್ಕೆ ಒತ್ತಡಕ್ಕೆ ಒಳಗಾಗಿ ವಕೀಲರ ಮೇಲೆ ಸುಳ್ಳು ದೂರನ್ನು ಕೊಟ್ಟಿದ್ದನ್ನು ಆ ಸುಳ್ಳು ದೂರನ್ನು ಪರಿಗಣಿಸಿ ವಕೀಲರ ಮೇಲೆ FIR ಫೈಲ್ ಮಾಡ್ತಾರೆ. ವಕೀಲರ ಮೇಲೆ ದೌರ್ಜನ್ಯ ನಡೆದಿದ್ದನ್ನು ದೂರು ಕೊಟ್ಟರೆ ಅದನ್ನು ದೂರು ದಾಖಲು ಮಾಡಿಲ್ಲ. ಆ ದೂರು ಕೊಟ್ಟಿರೋದನ್ನು ಸಾಕ್ಷಿ ಸಮೇತ ಏನಾವತ್ತು ಅಲ್ಲೇ ಇದ್ದಂಥ ಅವ್ರ ಕಾರ್ಯಕರ್ತರು ಯಾರು ದೌರ್ಜನ್ಯ ನಡೆಸಿದ್ದಾರೆ ಅದರಲ್ಲೇ ಒಬ್ಬ ಕಾರ್ಯಕರ್ತ ತೆಗೆದು ಅದನ್ನು ವಿಡಿಯೋ ಮಾಡಿದ್ದಾನೆ. ಆ ವಿಡಿಯೋನ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಪಡಿಸಿದ್ದಾರೆ. ಅದು ಪೊಲೀಸ್ನವ್ರಿಗೂ ಗೊತ್ತಿದೆ. ಪೊಲೀಸ್ನವ್ರು ಕೂಡ ಸ್ಥಳದಲ್ಲಿದ್ದಾರೆ. ಅವತ್ತು ASI ಕೇಡರ್ ಪೊಲೀಸ್ನವರು, ಹೆಡ್ ಕಾನ್ಸ್ಟೇಬಲ್, 5-6 ಜನ ಪೊಲೀಸ್ನವ್ರು ಇದ್ದಾರೆ. ಆ ಪೊಲೀಸ್ನವರೇ ಮತ್ತೆ ಅವ್ರಿಗೆ ದಾರಿ ಮಾಡಿಕೊಟ್ಟು ಅವರ ವಾಹನವನ್ನು ಮುಂದಕ್ಕೆ ಹೋಗೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ವಕೀಲರ ಅವತ್ತು ನ್ಯಾಯಯುತವಾಗಿ ನೀವು ಧರಣಿ ಮಾಡ್ಕೊಳ್ಲಿಕ್ಕೆ ನಾನು ಅಭ್ಯಂತರ ಇಲ್ಲ, ನಾನು ಕೋರ್ಟ್ ಕಲಾಪ ಇದೆ, ನಾನು ನನ್ನ ಸ್ವಲ್ಪ ದಾರಿ ಸೈಡಲ್ಲಿ ದಾರಿ ಮಾಡಿಕೊಟ್ಬಿಡಿ, ನನ್ನ ಕಾರ್ ನಾನು ಪಾಸ್ ಆಗೋಗ್ತೀನಿ. ಮತ್ತು ನೀವೆಲ್ಲ ಧರಣಿ ಮಾಡ್ತಾ ಇದ್ರಿ, ಇವತ್ತು ಏನು ಒಂದು ಕೋವಿಡ್ ಇದೆ, ಅವೆಲ್ಲ ಮಾಸ್ಕ್ ಹಾಕ್ಕೊಳ್ಳಿ ಅಂತ ಹೇಳಿದ್ದನ್ನೇ ಅವನ ಮೇಲೆ. ಇನ್ನು ಈ ಸಂದರ್ಭದಲ್ಲಿ ವಕೀಲರ ಸಂಘದ ಕಾರ್ಯದರ್ಶಿ ಎಂಬಿ ಲೋಕೇಶ್, ವಕೀಲರಾದ ರಾಮಕೃಷ್ಣ, ನಾಗೇಂದ್ರ ಬಾಬು, ಎಸ್ಎನ್ ಚಂದ್ರಶೇಖರ್, ಕೃಷ್ಣಮೂರ್ತಿ ಮತ್ತಿತರರು ಹಾಜರಿದ್ದರು. ಜಗದೀಶ್ ಬಾಬು, ಅಮೋಘ ನ್ಯೂಸ್, ಶಿಡ್ಲಘಟ್ಟ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.